ಇವತ್ತೊಂದು ವಿಶೇಷವಾದ ದಿನ. ಒಂದು ಕಡೆ ರುಕ್ಮಿಣಿ ಜಯಂತಿ, ನಾವು ಆ ರುಕ್ಮಿಣಿ ಸ್ವಯಂವರಲ್ಲ ಈ ಹಿಂದೆ ನಾವು ಹೇಳಿದ್ದೇವೆ, ರುಕ್ಮಿಣಿ ದೇವಿ ಹುಟ್ಟಿದ ದಿವಸ ಇವತ್ತು. ಮತ್ತು ಇನ್ನೊಂದು ಕಡೆಯಿಂದ ಪ್ರಭುಪಾದರ ಪ್ರೀತಿಯ ಶಿಷ್ಯ ಜಯಾನಂದ ಅಂತೇಳಿ ನೀವು ನೋಡಿರ್ಬೋದು. ರಥಯಾತ್ರೆಯಲ್ಲಿ ನೋಡಿದರೆ ಈ ಜಯಾನಂದ ಅವರದು ಫೋಟೋ ಇರ್ತದೆ. ಹೆಚ್ಚಿನ ಜಯಾನಂದ ಪ್ರಭು ನೀವು ಎಲ್ಲ ರಥಯಾತ್ರೆಯಲ್ಲಿ ಎದುರುಗಡೆ ನೀವು ನೋಡಿದರೆ ರಥಯಾತ್ರೆಯ ಅಂದರೆ ನಮ್ಮ ಇಸ್ಕೋನಲ್ಲಿ ನಡೆಯುವಂಥ ಎಲ್ಲ ರಥಯಾತ್ರೆಯ ಮುಂದೆ ಜಯಾನಂದ ಪ್ರಭು ಅವರ ಫೋಟೋ ಪ್ರಭುಪಾದ ಆಜ್ಞೆಯ ಮೇರೆಗೆ ಎಲ್ಲ ಕಡೆ ಇಟ್ಟಿರ್ತಾರೆ. ಅಂಥ ಒಂದು ಶ್ರೇಷ್ಠವಾದ ಭಕ್ತರು ಇವತ್ತಿನ ದಿನ ಕಣ್ಮರೆಯಾದಂತಹ ದಿನ ಇದು ಇವತ್ತು. ಹಾಗೆ ಅವರೊಂದು ಸೇವೆ ಜಗನ್ನಾಥನಿಗೆ ಅದು ಮರೆಯಲಾಗದಂಥ ಸೇವೆ. ಅಷ್ಟು ಕಷ್ಟಪಟ್ಟಿದ್ದಾರೆ ಮಾಡಿದ್ದಾರೆ. ಇವತ್ತು ನಮ್ಮ ಎಲ್ಲ ಇಸ್ಕಾನ್ ಮಂದಿರಗಳಲ್ಲಿ ಜಗನ್ನಾಥನಿಗೆ ಮಾಡುವಂತಹ ರಥಯಾತ್ರೆಯ ಒಂದು ಪದ್ಧತಿ ನೋಡಿದರೆ ಆ ರಥ ಒಂದು ಹೇಗಿರ್ತದೆ, ಅದು ಕೆಳಗಿಂದ ತಿರುಗಿಸುವಾಗ ಮೇಲೆ ಹೋಗುವಂಥದ್ದು, ಮತ್ತು ಈ ವೈರಲ್ಲಿ ಇರುವಾಗ ಮತ್ತದನ್ನು ಕೆಳಗೆ ಇಳಿಸುವುದು, ಈ ಪದ್ಧತಿಯನ್ನು ಮೊತ್ತ ಮೊದಲಾಗಿ ರಥಯಾತ್ರೆಯಲ್ಲಿ ಪ್ರವೇಶವನ್ನು ಕೊಟ್ಟವ, ಅದನ್ನು ಆ ರೀತಿಯಾಗಿ ಮಾಡುವಂತಹ ಒಂದು ವಿನ್ಯಾಸವನ್ನು ಹೇಳಿಕೊಟ್ಟವರು ಯಾರಂತ ಹೇಳಿದರೆ ಅದು ಜಯಾನಂದ ಪ್ರಭು ಅವರು. ಜಯಾನಂದ ಪ್ರಭು ಅವರು ಒಂದು ಮಧ್ಯಮ ವರ್ಗಕ್ಕಿಂತಲೂ ಸ್ವಲ್ಪ ಮೇಲೆ ಇದ್ದವರು. ಶ್ರೀಮಂತಿಕೆಯಲ್ಲಿ ನೋಡುವುದಾದರೆ ಬಡವರಲ್ಲ, ಮಧ್ಯಮ ವರ್ಗದವರು ಅಲ್ಲ, ಅದಕ್ಕಿಂತ ಕೂಡ ಇನ್ನೂ ಸ್ವಲ್ಪ ಉನ್ನತ ವರ್ಗದವರೇ. ಆದರೆ ಒಂದು ಭಗವಂತನ ಅನುಗ್ರಹವನ್ನೇನು ಗೊತ್ತಿಲ್ಲ, ಅವರಿಗೆ ಜೀವನದಲ್ಲಿ ಯಾವುದೇ ರೀತಿಯ ಆಸಕ್ತಿನೇ ಇರಲಿಲ್ಲ. ಅವರು ಜೀವನದಲ್ಲಿ ಎಷ್ಟು ಜಿಗುಪ್ಸರಾಗಿದ್ರು ಅಂತೇಳಿದರೆ ಅವರಿಗೆ ಒಂದು ಆತ್ಮಹತ್ಯೆ ಮಾಡಿ ಸಾಯುವಂಥ ಒಂದು ಮನಸ್ಸಲ್ಲಿ ತೋರ್ತಿತ್ತಂತೆ. ಏನು ಜೀವನದಲ್ಲಿ ಖುಷಿ ಇಲ್ಲ, ಹಣ ಉಂಟು, ಮತ್ತು ಹಣ ಉಂಟು, ಮೆಕ್ಯಾನಿಕಲ್ ಇಂಜಿನಿಯರ್ ಅವರು ಕಲ್ತಿದ್ದಾರೆ, ಬೇಕಾದಷ್ಟು ಹಣ ಉಂಟು, ಮನೇಲಿ ಉಂಟು, ನೋಡ್ಲಿಕ್ಕೂ ತುಂಬ ಚೆನ್ನಾಗಿದ್ದಾರೆ, ಸೌಂದರ್ಯ ಇದೆ, ಹಣ ಇದೆ. ಆದರೆ ನೋಡಿ, ಈ ಜೀವನದಲ್ಲಿ ಯಾರಿಗಾದರೂ ಹರಿ ಭಕ್ತಿ ಇಲ್ಲದಿದ್ದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರಿಯನ್ನು ನೆನೆಯದವ ಮೂರು ಲೋಕದ ದಣಿ, ಮೂರು ಲೋಕದ ಸ್ವಾಮಿ ಅವನನ್ನು ಮರೆತವ ಜೀವನದಲ್ಲಿ ಯಾರು ಕೂಡ ಸಂತೋಷದಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೆಲ್ಲ ಅವರ ಹತ್ರ ಇದ್ದರೂ ಕೂಡ ಅವರಿಗೆ ಒಂದು ಸಂತೋಷ ಎಂಬುದು, ಆನಂದ ಎಂಬುದು ಹೃದಯದಲ್ಲಿ ಇಲ್ಲ. ತುಂಬ ಕಷ್ಟಪಟ್ಟರು ಅಂದರೆ ಈ ಸಂತೋಷಕ್ಕೋಸ್ಕರ ಹುಡುಕ್ತಾ ಇದ್ದಾರೆ. ಆದರೆ ಏನು ಮಾಡಿದರೂ ಕೂಡ ಅವರಿಗೆ ಜೀವನದಲ್ಲಿ ಏನಿದ್ರೂ ಕೂಡ ಏನೋ ಈ ಮನಸ್ಸಿನಲ್ಲಿ ಆನಂದ ಎಂಬುದು ಭಗವಂತನ ಕರುಣೆಯಲ್ಲಿ ಬರುವುದು. ಅದು ಭಗವಂತ ಅನುಗ್ರಹಿಸ್ಬೇಕು, ಅದಕ್ಕೊಂದು ಮನಸ್ಸಿನಲ್ಲಿ ಒಂದು ಆನಂದ ಹೃದಯದಲ್ಲಿ ಒಂದು ಏನಂತ ಉಲ್ಲಾಸತನ ಬರಬೇಕಾದ್ರೆ ಅದು ಭಗವಂತನ ಅನುಗ್ರಹ ಬೇಕು. ಹಾಗೆ ಇವರಿಗೆ ಅದರೊಂದು ಕೊರತೆ ಕಾಣಿಸ್ತಾ ಉಂಟು ಇವರ ಜೀವನದಲ್ಲಿ. ಅವರದು ಅವರ ಹಿಂದಿನ ಹೆಸರು ಬಂದು ಜಿಮ್ ಕೊಹರ್ ಅಂತೇಳಿ ಅವರ ಹಿಂದಿನ ಹೆಸರು, ಅವರ ಅಮೆರಿಕದವರು ಜಿಮ್ ಕೊಹರ್. ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಅವರಿಗೆ ಕಲ್ತಿದ್ದಾರೆ. ಜೀವನದಲ್ಲಿ ತುಂಬ ಏನು ಕಾರಣವೇ ಇಲ್ಲ, ಆದರೂ ಒಂದು ಸಂತೋಷ ಇಲ್ಲ ಜೀವನದಲ್ಲಿ, ಆನಂದ ಎಂಬುದಿಲ್ಲ. ಹಾಗೆ ಒಂದಿನ ಅವರು ನೋಡ್ತಾರೆ ಅಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ, ಅಲ್ಲಿ ಭಾರತದ ಸನ್ಯಾಸಿಯೊಬ್ಬರು ಬರ್ತಾ ಇದ್ದಾರೆ, ಅವರು ಈ ಹರೇ ಕೃಷ್ಣದ ಮಂತ್ರದ ಮಹತ್ವವನ್ನು ಬೋಧಿಸಲಿಕ್ಕೆ ಬರ್ತಾ ಇದ್ದಾರೆ ಅಂತ ಎಂಬುದನ್ನೊಂದು ಆರ್ಟಿಕಲ್ ನೋಡ್ತಾರೆ, ಕೆಲವೊಂದು ಸಣ್ಣ ಕಟೌಟು ನೋಡ್ತಾರೆ. ಅದನ್ನು ನೋಡಿ ಅವರು ಅವ್ರ ಹತ್ರ ಹೇಗಾದರೂ ಮೀಟ್ ಮಾಡಬೇಕು ಅಂಥೇಳಿ ಮೊತ್ತ ಮೊದಲ ಬಾರಿಗೆ ಪ್ರಭುಪಾದರನ್ನು ನೋಡ್ತಾರೆ. ಪ್ರಭುಪಾದ ನೋಡಿದ ಕೂಡಲೇ ಅವರ ಹೃದಯದಲ್ಲಿ ಇನ್ನೊಂದು ಒಂದು ಬದಲಾವಣೆ ಬಂತು. ತನ್ನ ಒಂದು ತನ್ನನ್ನು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗುವಂತಹ, ತನ್ನ ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತನಾಗಿಸುವಂತಹ ವ್ಯಕ್ತಿವ, ನನ್ನನ್ನು ಕೃಷ್ಣನನ್ನು ನನ್ನ ಈ ದುಃಖಗಳನ್ನು ಪಾರು ಮಾಡಿಸುವ ವ್ಯಕ್ತಿ, ಇವನ ಕಾಲಿಡಿದ್ರು ಒಳ್ಳೆಯದು ಅಂತೇಳಿ ಅವರ ಹೃದಯದಲ್ಲಿ ಒಂದು ಭಾವನೆ ಬಂತು. ಅವರು ನೋಡಿದ ಕೂಡಲೇ ಏನೇ ಆಗಲಿ ನನ್ನ ಜೀವನ ಇವನಿಗೋಸ್ಕರ ಇಡ್ಬೇಕು ಅಂತೇಳಿ ಒಂದು ಅವರು ಆಗಲೇ ಒಂದು ಡಿಸಿಷನ್ಗೆ ತೊಗೊಂಡು ಬಂದರು ಮನಸ್ಸನ್ನು. ಏನು ಪ್ರಭುಪಾದ್ರದ್ದು ಏನಿಲ್ಲ, ಪ್ರಭುಪಾದ್ರು ಅಷ್ಟು ಕಡು ಬಡವತನದಿಂದ ಅವರು ಪ್ರಚಾರ ಮಾಡಲಿಕ್ಕೆ ಹೊರಟವರು. ಈಗಿನ ಅಂತಹ ಈಗ ಇರುವಂತಹ ಪ್ರಚಾರಕರಿಗಿರುವಂತಹ ಅಂಥ ಒಂದು ರಿಚ್ನೆಸ್ ಎಲ್ಲ ಆಗಿಲ್ಲ, ತುಂಬ ಕಷ್ಟಪಟ್ಟು ಪ್ರಚಾರ ಮಾಡಿದವರು ಪ್ರಭುಪಾದ್ರವರು. ಆ ಒಂದು 70ನೇ ವರ್ಷದ ವಯಸ್ಸಿನಲ್ಲಿ
ಆ ಒಂದು ಮುದಿ ಪ್ರಾಯದಲ್ಲಿ ವೃದ್ಧನಾಗಿದ್ದಾಗ ತುಂಬ ಕಷ್ಟಪಟ್ಟು ಪ್ರಚಾರ ಮಾಡಿದವರು. ಹಾಗೆಯೇ ಪ್ರಭುಪಾದ ಅವರು ದಿನ ಭಾಗವತ ಪ್ರವಚನ ಮಾಡ್ತಿದ್ರು, ಹರಿನಾಮದ ಬಗ್ಗೆ ಇದೆಲ್ಲ ಮಹತ್ವಲ್ಲಿ ಹೇಳ್ತಿದ್ರು. ಯಾರು ಇರಲಿಲ್ಲ, ತುಂಬ ಕಡಿಮೆ ಜನ ಇರ್ತಿದ್ರು. ಆದರೆ ಈ ಜಿಮ್ ಕೋಹರ್ ದಿನಾ ಪ್ರಭುಪಾದರೊಂದು ಕ್ಲಾಸಿಗೆ ಬರ್ತಿದ್ದ, ಭಾಗವತ ಶ್ರವಣ ಮಾಡೋದು, ಪ್ರಭುಪಾದರಿಗೆ ಬೇರೆ ಬೇರೆ ರೀತಿಯ ಸಹಾಯ ಮಾಡೋದು, ಪ್ರಭುಪಾದ ಹೇಳಿದ ಪ್ರತಿಯೊಂದು ವಿಚಾರಗಳನ್ನು ಅಷ್ಟು ಶಿಸ್ತುಬದ್ಧವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ, ತನ್ನ ಜೀವನದ ಶೈಲಿಯನ್ನು ಬದಲಾಯಿಸಿದ. ಯಾವತ್ತೀ ಹರೇ ಕೃಷ್ಣ ಮಂತ್ರವನ್ನು ಹೇಳ್ತಾನ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಅವನಲ್ಲಿ ಎಷ್ಟೋ ವ್ಯತ್ಯಾಸ ಅವನಲ್ಲಿ ಕಂಡು ಬಂತು. ತಾನು ಯಾಕಂದರೆ ಒಂದು ಗುರುವಿನ ಅನುಗ್ರಹ ಸಿಗುವುದಂತೇಳಿದರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಬ್ರಹ್ಮಾಂಡೇ ಭ್ರಮಿತೇ ಕೋನ್ ಭಾಗ್ಯವಾನ ಜೀವ ಅಂತ ಹೇಳ್ತಾರೆ. ಬ್ರಹ್ಮಾಂಡದಲ್ಲಿ ನಾವು ಫುಟ್ಬಾಲ್ ಥರ ಈ ಲೋಕದಿಂದ ಆ ಲೋಕಕ್ಕೆ, ಆ ಲೋಕದಿಂದ ಈ ಲೋಕಕ್ಕೆ, ಮಕ್ಕಳು ನೋಡಿ ಫುಟ್ಬಾಲಿಂದ ಅಲ್ಲಿಂದ ಇಲ್ಲಿಂದ ಅದು ಹೊಡಿತಾ ಇರ್ತಾರೆ ನೋಡಿ. ಹಾಗೆ ಈ ಜೀವಾತ್ಮ ಮಾಡಿದಂಥ ಪಾಪಕ್ಕೆ ಸಿಲುಕಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒದ್ದಾಡ್ತಿರ್ತದೆ, ಎಲ್ಲರ ಕೈಯಿಂದ ಒದೆ ತಿಂತಾ ಇರ್ತದೆ. ಆದರೂ ಇದಕ್ಕೆ ಕೆಲವೊಮ್ಮೆ ಬುದ್ಧಿ ಬರುವುದೇ ಇಲ್ಲ. ಯಾವಾಗ ಇದಕ್ಕೆ ಬುದ್ಧಿ ಬರ್ತದೆ? ಗುರು ಕೃಷ್ಣ ಪ್ರಸಾದೇ ಪಾಯಿ ಭಕ್ತಿ ಲತಾ ಬೀಜ, ಯಾವಾಗ ಇದಕ್ಕೆ ಗುರು ಮತ್ತು ಕೃಷ್ಣರ ಒಂದು ಆಶೀರ್ವಾದ ಸಿಗ್ತದ, ಆವಾಗ ಹೃದಯದಲ್ಲಿ ಭಕ್ತಿ ಎಂಬಂಥ ಬೀಜ ಅಂಕುರಗೊಳ್ತದೆ, ವಿಕಸನ ಆಗ್ತದೆ, ಸ್ವಲ್ಪ ಸ್ವಲ್ಪವಾಗಿ ಆ ಭಕ್ತಿಯ ಬೀಜ ಮೊಳಕೆ ಒಡೆಯುತ್ತದೆ ಅಂತ ಹೇಳ್ತಾರೆ. ಗುರುವಿನ ಮತ್ತು ಕೃಷ್ಣನ ಅನುಗ್ರಹ ಆಗಬೇಕು, ಯಾಕಂದರೆ ಭಗವಂತನ ಅನುಗ್ರಹ ಬೇಕೇ ಬೇಕು. ಭಗವಂತನ ಅನುಗ್ರಹ ಇಲ್ಲದೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಪುರಂದರದಾಸರ ಅಂತಾರೆ ನೋಡಿ, ನವರತ್ನಗಳು ಕಂಡ ಕಂಡಟಾಗೆ ಅಲಿಹುದು, ನವವಿಧ ಭಕ್ತಿ ಕಂಡರೆ ಬಾರದು ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದಯವಾಗ ತನಕ ಅಂತೇಳಿ. ಇದು ನೀನು ಎಷ್ಟೋ ನೋಡು, ಎಷ್ಟೋ ಕೇಳು, ಏನೇ ಆಗಲಿ ಭಗವಂತ ಕೃಷ್ಣ ನಿನ್ನ ಮೇಲೆ ಅನುಗ್ರಹ ಮಾಡುವವರೆಗೆ ಇದು ಅಷ್ಟು ಸುಲಭದ ವಿಚಾರ ಅಲ್ಲ ಬರಲಿಕ್ಕೆ ಅಂತೇಳಿ. ಹಾಗೆ ಇವರ ಭಾಗ್ಯವಾನ್ ಜೀವ ಇವರೊಂದು, ಆ ಉಳಿದವರಾಗೆಲ್ಲ ಇವರಿಗೊಂದು ಭಗವಂತನ ಅಂತಾನೆ, ತೇ ದ್ವಂದ್ವ ಮೋಹ ನಿರ್ಮುಕ್ತಾನ ಜನಾನಾಂ ಪುಣ್ಯಕರ್ಮಣಾಂ. ಯಾಲಿ ದ್ವಂದ್ವದಿಂದ ಅವರಿಗೆ ಬರ್ತಾರೆ ಅಂತೇಳಿದರೆ ಸ್ವಲ್ಪವರಲ್ಲಿ ಸುಕೃತಿ ಬೇಕು, ಸ್ವಲ್ಪ ಪುಣ್ಯ ಬೇಕು ಅಂತೇಳಿ ಅವರು ಸುಕೃತರು ಅಂತಾರೆ. ಗೀತೆಯಲ್ಲೂ ಕೂಡ ಕೃಷ್ಣ, ಭಗವದ್ಗೀತೆಯಲ್ಲೂ ಕೂಡ ಅಂತಾರೆ ನೋಡಿ, ಕೃಷ್ಣ ಗೀತೆಯಲ್ಲಿ ಕೂಡ ಒಂದು ಮಾತನ್ನು ಹೇಳ್ತಾನೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತನು ಅರ್ಜುನ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಇವರನ್ನು ಸುಕೃತಿ ಇದ್ದವರು ಅಂತಾರೆ. ಇವರಲ್ಲಿ ಯಾವುದೋ ಒಂದು ಪುಣ್ಯದ ಲೇಷ ಉಂಟು, ಸ್ವಲ್ಪ ಪುಣ್ಯ ಉಂಟು ಇವರಲ್ಲಿ, ಸ್ವಲ್ಪ ಪುಣ್ಯ ಉಂಟು. ಯಾಕಂದರೆ ಪುಣ್ಯ ಇಲ್ಲದವರು ಎಷ್ಟೋ ದುಃಖಿತರಾಗಿರ್ತಾರೆ, ಬೇರೆ ಎಲ್ಲೋ ಪ್ರಾಬ್ಲಮ್ಸಲ್ಲಿ ಇರ್ತಾರೆ, ಆದರೆ ಅವರು ಕೃಷ್ಣನ ಬಳ್ಳಿಗೆ ಬರೋದಿಲ್ಲ. ಆದರೆ ಸ್ವಲ್ಪ ಪುಣ್ಯ ಇದ್ದವರು ಜೀವನದಲ್ಲಿ ಸ್ವಲ್ಪ ದುಃಖ ಬಂದಾಗ ಏನು ಮಾಡ್ತಾರಂತೆ, ಕೃಷ್ಣನ ಬಳಿಗೆ ಬರ್ತಾರೆ. ಸ್ವಲ್ಪ ಸಂಪತ್ತು ಬೇಕು ಅಂತಂದಾಗ ಕೃಷ್ಣನ ಬಳಿಗೆ ಬರ್ತಾರೆ. ಕೃಷ್ಣನ ಅಂತಾರೆ, ಈ ನಾಲ್ಕು ವಿಧವಾದ ವ್ಯಕ್ತಿಗಳು ನನ್ನ ಬಳಿಗೆ ಬರ್ತಾರೆ. ಯಾರು? ಆರ್ತೋ ಜಿಜ್ಞಾಸು ಅರ್ಥಾರ್ಥಿ, ದುಃಖದಲ್ಲಿರುವವರು ನನ್ನ ಬಳಿಗೆ ಬರ್ತಾರೆ. ಮತ್ತು ಜಿಜ್ಞಾಸುಗಳು, ದೇವರ ಬಗ್ಗೆ ತಿಳ್ಕೊಳ್ಬೇಕೆಂಬ ಕುತೂಹಲ ಇದ್ದವರು ಅವರು ನನ್ನ ಬಳಿಗೆ ಬರ್ತಾರೆ. ಅರ್ಥಾರ್ಥಿ, ಐಶ್ವರ್ಯವನ್ನು ಬಯಸುವವರು ಅವರು ನನ್ನ ಬಳಿಗೆ ಬರ್ತಾರೆ. ಮತ್ತು ಪರಾತ್ಪರ ಜ್ಞಾನದ ಒಂದು ಅನ್ವೇಷಣೆ ಮಾಡುವವರು ಯಾರು, ದೇವಾದಿ ದೇವರು ಯಾರು, ದೇವೋತ್ತಮ ಪರಮಪುರುಷ ಯಾರು ಅಂತ ತಿಳಿದುಕೊಳ್ಬೇಕು ಆಸಕ್ತಿ ಇದ್ದವರು ಅವರು ನನ್ನ ಬಳಿಗೆ ಬರ್ತಾರೆ ಅಂತೇಳಿ ಕೃಷ್ಣ ಗೀತೆಯಲ್ಲಿ 7ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಅಂತಾನೆ. ಹಾಗೆ ಇವರು ಸುಕೃತಿ, ಏನೋ ಒಂದು ಸುಕೃತಿ ಈ ಪ್ರಭುಪಾದವರನ್ನು ಒಟ್ಟಿಗಿರುವಂತಹದ್ದು, ಪ್ರಭುಪಾದರ ಬಾಯಿಯಿಂದ ನೇರವಾಗಿ ಕೃಷ್ಣ ಕಥೆಯನ್ನು ಕೇಳುವಂಥ ಒಂದು ಭಾಗ್ಯ, ಭಾಗವತದ ಶ್ರವಣ, ಹೀಗೆ ಪ್ರಭುಪಾದರಿಗೆ ಸೇವೆ ಮಾಡುವಂತಹ ದೊಡ್ಡ ಭಕ್ತರು ಪ್ರಭುಪಾದ, ಗೋಲೋಕ ಬೃಂದದಿಂದ ಬಂದವರು, ಈ ಪ್ರಪಂಚವನ್ನೇ ಉದ್ಧರಿಸಲಿಕ್ಕೋಸ್ಕರ ಬಂದವರು ನೋಡಿ, ಅವರು ಒಟ್ಟಿಗಿರತಕ್ಕಂಥ ಭಾಗ್ಯ ಇವರಿಗೆ ಸಿಗ್ತದೆ. ಹಾಗೆ ಇವರೇನು ಮಾಡ್ತಾರೆ, ಪ್ರಭುಪಾದರು ಒಟ್ಟಿಗೆ ನೇರ್ತಾರೆ. ಪ್ರಭುಪಾದರು ತುಂಬ ಕಷ್ಟಪಡ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ರು ಕೂಡ ಅಗರ್ಬತ್ತಿ ಇಟ್ಕೊಂಡು ಹೋಗಿ ಬೆಳಿಗ್ಗೆ ಒಂದು ದಿನಕ್ಕೆ ಅಲ್ಲಿ ಇಲ್ಲಿ ಅಂತೇಳಿ ಮಾರಿಕೊಂಡು ಆ ಹಣವನ್ನು ಪ್ರಭುಪಾದಿಗೆ ತಕೊಂಡು ಬರ್ತಿದ್ರು. ತಾನು ಮನೆಯಲ್ಲಿ ಅಷ್ಟು ಶ್ರೀಮಂತನಾದರೂ ಕೂಡ ಟ್ಯಾಕ್ಸಿ ಡ್ರೈವಿಂಗ್ ಮಾಡಿಕೊಂಡು ದಿನಕ್ಕೆ 12ರಿಂದ 14 ಗಂಟೆವರೆಗೆ ಟ್ಯಾಕ್ಸಿಯಲ್ಲಿ ಕೆಲಸ ಮಾಡಿ, ಟ್ಯಾಕ್ಸಿ ಡ್ರೈವರಾಗಿ ಕೆಲಸ ಮಾಡಿಕೊಂಡು
ಅದರಲ್ಲಿ ಸಿಕ್ಕಿದ ಹಣವನ್ನು ತಗೊಂಡು ಬಂದು ಪ್ರಭುಪಾದರಿಗೆ ಕೊಡ್ತಿದ್ರು. ಇಷ್ಟೆಲ್ಲ ಕಷ್ಟಪಡ್ತಿದ್ರು. ಅವರೊಂದು ಸ್ವಭಾವತನೇ ಎಲ್ಲ ಒಂದು ಒಳ್ಳೆ ಆಕರ್ಷಣೀಯವಾಗಿತ್ತು. ಅವರ ಸ್ವಭಾವ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಸ್ವಭಾವ ಇತ್ತು. ಯಾವತ್ತೂ ಒಬ್ಬರು ತಪ್ಪನ್ನು ಅವರು ಫಾಲ್ಟ್ ಫೈಂಡಿಂಗ್ ಮಾಡ್ತಾನೆ ಇರಲಿಲ್ಲ ಅವರ ಜೀವನದಲ್ಲಿ. ಪ್ರತಿಯೊಬ್ಬರಿಗೂ ಉತ್ಸಾಹವನ್ನು ಕೊಡ್ತಿದ್ರು ಕೃಷ್ಣನ ಸೇವೆಯಲ್ಲಿ. ದೇವಸ್ಥಾನದಲ್ಲಿ ಅವರಿಗೆ ಅಷ್ಟು ದೊಡ್ಡ ಹುದ್ದೆ ಇತ್ತು, ದೊಡ್ಡ ಟೆಂಪಲ್ ಪ್ರೆಸಿಡೆಂಟ್ ಥರ ಇದ್ದರು. ಆದರೆ ಅವರು ಏನು ಮಾಡ್ತಿದ್ರು ಅಂದರೆ ಪ್ರತಿನಿತ್ಯ ಯಾರಿಗೂ ತೋರಿಸಿಕೊಡ್ತಿರಲಿಲ್ಲ. ನಾನು ಈ ದೇವಸ್ಥಾನಕ್ಕೆ ಮುಖ್ಯಸ್ಥ, ನಾನು ಈ ದೇವಸ್ಥಾನದ ಅಧ್ಯಕ್ಷ ಅಂತೇಳಿ ಯಾರಿಗೂ ತೋರಿಸ್ತಿರಲಿಲ್ಲ. ಅವರು ಪ್ರತಿನಿತ್ಯ ದೇವಸ್ಥಾನದ ಡಿ ಟಿ ರೂಮಲ್ಲಿ ಇರ್ತಕ್ಕಂಥದ್ದು, ದೇವರ ಕೋಣೆಯಲ್ಲಿ ಇರ್ತಕ್ಕಂಥ ಕಸ, ದೇವಸ್ಥಾನದಲ್ಲಿರ್ತಕ್ಕ ಕಸ, ಕಸವನ್ನೆಲ್ಲ ದೇವಸ್ಥಾನದ ಪ್ರಾಂಗಣದಲ್ಲಿರ್ತಕ್ಕಂಥ ಕಸವನ್ನೆಲ್ಲ ಕಸದ ತೊಟ್ಟಿಯಲ್ಲಿ ಹಾಕ್ಕೊಂಡು ಆ ಗಾರ್ಬೇಜನ್ನೆಲ್ಲ ಬಿಸಾಡಲಿಕ್ಕೆ ಹೋಗೋದು, ಈ ತಿಂದು ಬಿಸಾಡಿದ ಈ ಎಲೆಗಳನ್ನೆಲ್ಲ ಅಲ್ಲಿಂದ ಕ್ಲೀನ್ ಮಾಡಿ ಅದನ್ನು ತಗೊಂಡು ಬಿಸಾಡಲಿಕ್ಕೆ ಹೋಗೋದು, ಈ ರೀತಿಯಾಗಿ ತುಂಬ ವಿನಯದಿಂದ ಅವರು ಸೇವೆ ಮಾಡ್ತಿದ್ರು ಪ್ರಭುಪಾದರಿಗೆ. ತುಂಬ ವರ್ಷದವರೆಗೆ ದೇವಸ್ಥಾನದಲ್ಲಿ ಸಣ್ಣ ಸಣ್ಣ ಭಕ್ತರನ್ನು, ಹೊಸದಾಗಿ ಬಂದ ಭಕ್ತರನ್ನು ಕೂಡ ಅಷ್ಟು ಗೌರವಿಸ್ತಿದ್ರು. ಪ್ರತಿಯೊಬ್ಬರನ್ನು ಕೂಡ ತುಂಬ ವಿನಯದಿಂದ ಮಾತಾಡಿಸ್ತಿದ್ರು. ಸಹಜವಾಗಿ ಅದನ್ನು ಅವರು ಆರ್ಟಿಫಿಷಿಯಲ್ ಆಗಿ ಆ್ಯಕ್ಟ್ ಮಾಡೋದಲ್ಲ, ಅವರ ಸಹಜ ಲಕ್ಷಣನೇ ಒಳ್ಳೆ ಗೌರವಿಸೋದು, ಇನ್ನೊಬ್ಬರನ್ನು ಗೌರವಿಸುತ್ತ ಹೇಳ್ತಾನೆ. ಚೈತನ್ಯ ಶಿಷ್ಟಾಷ್ಟಕದಲ್ಲಿ ಹೇಳ್ತಾರಲ್ಲ, ತೃಣಾದಪಿ ಸುನೀಚನ ತರೋರಿವ ಸಹಿಷ್ಣನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ತಾನು ಎಲ್ಲರಿಗೆ ಗೌರವವನ್ನು ಕೊಡ್ತಾರೆ, ಯಾರಿಂದಲೂ ಗೌರವವನ್ನು ಅಪೇಕ್ಷಿಸೋದಿಲ್ಲ. ಅಂತಹ ಒಂದು ಒಳ್ಳೆಯ ಸ್ವಭಾವ ಈ ಜಯಾನಂದರಲ್ಲಿತ್ತು. ಧೀರಾಧೀರ ಜನಪ್ರಿಯ ಅಂತಾರೆ ಗೋಸ್ವಾಮಿಗಳನ್ನು. ಕೃಷ್ಣನ ದೊಡ್ಡ ಭಕ್ತರು ಹೇಗಿರ್ತಾರೆ ಅಂತ ಹೇಳಿದರೆ, ಒಳ್ಳೆಯವರಿಗೂ ಅವರಂದ್ರೆ ಇಷ್ಟ ಇರ್ತದೆ, ಕುಡ್ದವರು ಕೆಟ್ಟವರು ಕೂಡ ಅವರನ್ನು ಪ್ರೀತಿಸ್ತಾರೆ ಅಂತ ಒಂದು ವ್ಯಕ್ತಿತ್ವ ಅದು ಇವರಲ್ಲೂ ನಾವು ಕಂಡು ಬಂದಿದೆ ಅಂತೇಳಿ ಹೇಳ್ತಾರೆ. ಈ ಜಯಾನಂದವರು ಕೆಲವೊಮ್ಮೆ ಕುಡ್ದವರು ಬರ್ತಾರಂತೆ, ಕುಡ್ದೆಲ್ಲ ಬರುವವರು ಅವರಿಗೆ ಜಯಾನಂದ್ ಅಂತ ನಮ್ಮ ಭಾರತ ದೇಶದಲ್ಲಿ ಹೇಳುವಂಥ ಹೆಸರಲ್ಲ ಜಯಾನಂದ ಅಂತೇಳಿ, ಅದು ಅವ್ರ ಪ್ರೊನೌನ್ಸೇಷನ್ ಬರ್ತಿರಲಿಲ್ಲ. ಜಾನಿ ಜಾನಿ ಆನಂದ, ಜಾನಿ ಆನಂದ ಎಲ್ಲಿದ್ದಾನೆ, ಜಾನಿ ಆನಂದ್ ಎಲ್ಲಿದ್ದಾನೆ ಅಂತೇಳಿ ಕೇಳ್ಕೊಳ್ತಿದ್ರಂತೆ. ಯಾಕಂದರೆ ಅವ್ರಿಗೆ ಅಷ್ಟು ಎಲ್ಲರಿಗೆ ಅಷ್ಟು ಇಷ್ಟವಾಗಿತ್ತು. ಹೀಗೆ ರಾತ್ರಿ ಹಗಲು ಟ್ಯಾಕ್ಸಿ ಕೆಲಸ ಮಾಡಿಕೊಂಡು ಅಷ್ಟು ಕಷ್ಟ ಮಾಡಿ ಇದು ಮಾಡ್ತಿದ್ರು. ಯಾವತ್ತೂ ಕೂಡ ಉತ್ಸಾಹದಲ್ಲಿರ್ತಿದ್ರು. ಎಷ್ಟು ಒಂದು ಅಷ್ಟು 10-12 ಗಂಟೆಗಳು ಸೇವೆ ಮಾಡಿ ಬಂದರೂ ಕೂಡ ಮತ್ತೆ ಹೋಗಿ ಕೀರ್ತನಲ್ಲಿ ಅಷ್ಟು ಉತ್ಸಾಹದಲ್ಲಿ ಅವರು ಕುಣಿತಿದ್ರು, ಅಷ್ಟು ಉತ್ಸಾಹದಿಂದ ಹಾಡು ಹಾಡ್ತಿದ್ರು, ದೇವರ ಎದುರುಗಡೆ ಭಜನೆ ಕೀರ್ತನೆ ಎಲ್ಲ ಮಾಡ್ತಿದ್ರು. ಹಾಗೆ ರಾಧಾ ದಾಮೋದರ್ ಬಸ್ ಪಾರ್ಟಿ ಅಂತೇಳಿ ಬಸ್ ಪಾರ್ಟಿ ಇತ್ತು ಆಗಿನ ಕಾಲದಲ್ಲಿ, ರಾಧಾ ದಾಮೋದರ್ ಸಂಕೀರ್ತನ ಪಾರ್ಟಿ ಅಂತೇಳಿ, ಅದರಲ್ಲಿ ಡ್ರೈವರ್ ಆಗಿ ತಿರುಗ್ತಿದ್ರು. ಯಾರ ಹತ್ರ ಕೂಡ ಯಾವತ್ತೂ ತಪ್ಪು ನೋಡೋದಿಲ್ಲ. ಒಂದು ಅವರ ದೊಡ್ಡ ಕ್ವಾಲಿಟಿ, ಏನಾದರೂ ತಪ್ಪಾದರೂ ಕೂಡ ಅದನ್ನು ಇಗ್ನೋರ್ ಮಾಡ್ತಿದ್ರು, ಅದನ್ನೇನು ನೋಡಲಿಲ್ಲ. ಅವನು ಮಾಡಿದ ಒಳ್ಳೆ ಕೆಲಸವನ್ನು ತುಂಬ ಗೌರವದಿಂದ ತುಂಬ ದೊಡ್ಡ ವಿಚಾರವಾಗಿ ಅವನಿಗೆ ಹೊಗಳಿ ಅವನನ್ನು ಮತ್ತೆ ಮತ್ತೆ ದೇವರಿಗೆ ಸೇವೆ ಮಾಡುವಂತೆ ಪ್ರೋತ್ಸಾಹಿಸ್ತಾ ಇದ್ದರು. ಹಾಗೆ ಆ ಭಗವಂತ ಶ್ರೀಲ ಪ್ರಭುಪಾದ ಮೇಲೆ ಅಷ್ಟೊಂದು ಆ ಶ್ರದ್ಧೆ, ಅವರು ಹೇಳಿದ ಮಾತಲ್ಲಿ ಅಷ್ಟು ಶ್ರದ್ಧೆಯಿಂದ ಸ್ವೀಕಾರ ಮಾಡಿ ಅವರಲ್ಲಿ ಅವರ ಭಕ್ತಿ ದಿನಕ್ಕಿಂತ ದಿನಕ್ಕೆ ಬೆಳೀತಾ ಬಂತು. ಎಲ್ಲ ರೀತಿಯ ಅನರ್ಥ ನಿವೃತ್ತಿ ಅಂತೇವಲ್ಲ, ಶ್ರದ್ಧಾ ಫಸ್ಟ್ ಶ್ರದ್ಧೆ ಬೇಕು ದೇವರ ವಿಷಯದಲ್ಲಿ, ಆಮೇಲೆ ಸಾಧುಸಂಗ ಭಜನೆ ಕ್ರಿಯೆ. ಸಾಧುಸಂಗ ಮಾಡಬೇಕು, ದೇವರ ಭಕ್ತರೊಟ್ಟಿಗೆ ನಾವು ಕಾಲವನ್ನು ಕಳೆಯಬೇಕು, ಆಮೇಲೆ ದೇವರ ಬಗ್ಗೆ ಹಾಡಬೇಕು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಭಜನೆ ಕ್ರಿಯೆ ಅಂತೇವೆ. ಆಮೇಲೆ ಏನಾಗ್ತದೆ, ಅನರ್ಥ ನಿವೃತ್ತಿ, ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳೆಲ್ಲ ಹೋಗ್ತದೆ. ಹಾಗೆ ತುಂಬ ರೀತಿಯಿಂದ ಅವರ ತನ್ನ ಒಂದು ಎಲ್ಲ ದುರ್ಗುಣಗಳನ್ನೆಲ್ಲ ಬಿಟ್ಟು ಪ್ರಭುಪಾದರಿಗೆ ತುಂಬ ಪ್ರಿಯವಾದ ಶಿಷ್ಯರಾಗಿದ್ದರು ಜಯಾನಂದ ಅವರು. ಪ್ರಭುಪಾದ ಯಾವರು ಎಲ್ಲಿ ಜಯಾನಂದ ನೀವು ಮಾತಾಡುವಾಗ ಪ್ರಭುಪಾದ ಕನ್ವರ್ಸೇಷನ್ ಪ್ರಭುಪಾದ ಲೆಕ್ಚರ್ಸ್ ಎಲ್ಲ ನೀವು ನೋಡಿದರೆ ಎಲ್ಲಿ ಜಯಾನಂದ ಎಲ್ಲಿ ಜಯಾನಂದ ಎಲ್ಲಿ ಅಂತೇಳಿ ತನ್ನ ತಂದೆ ಮಗನನ್ನು ಹುಡುಕುವ ಹಾಗೆ ಪ್ರಭುಪಾದರು ಆಗಾಗ ಮಾತಲ್ಲಿ ಬಳಸಿದರು ಜಯಾನಂದ ಎಲ್ಲಿ ಜಯಾನಂದ ಎಲ್ಲಿ ಅಂತೇಳಿ. ಅಷ್ಟು ಈಗಿನ ದೊಡ್ಡ ದೊಡ್ಡ ಸನ್ಯಾಸಿಗಳು ಪ್ರಖ್ಯಾತಿ ಇಸ್ಕೋನಲ್ಲಿ ತುಂಬ ಪ್ರಖ್ಯಾತಿಗೊಂಡ ಸನ್ಯಾಸಿಗಳು ಕೂಡ ಜಯಾನಂದರೊಟ್ಟಿಗೆ ಹೆಲ್ಪಿಗೆ ಕೆಲಸ ಮಾಡ್ತಿದ್ರು, ಅವರಿಗೆ ಹೆಲ್ಪರ್ ಆಗಿದ್ದರು. ಜಯಾನಂದ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ದೇವಸ್ಥಾನ ಎಲ್ಲ ಕೆಲಸ ನೋಡಿಕೊಳ್ತಿದ್ರು. ಈಗ ತುಂಬ ಪ್ರಖ್ಯಾತಿಗೊಂಡಂಥ ಸನ್ಯಾಸಿಗಳು ಕೂಡ ಅವರನ್ನು ನೀವು ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ, ನಾವೆಲ್ಲ ಜಯಾನಂದಿಗೆ ಹೆಲ್ಪರ್ ಆಗಿದ್ದೇವೆ ಅಂತೇಳಿ. ಯಾರನ್ನು ಕರೆಯೋದಿಲ್ಲ, ನಾವೇ ಹೋಗಿ ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದರೆ ಅಬಹ ಅಂತೇಳಿ ಏನಾದೊಂದು ಕೆಲಸ ಕೊಡ್ತಾನೆ ಜಯಾನಂದ್ರವರು. ನಮಗೆಲ್ಲ ಅವರು
ಏನಂದ್ರೆ ಶಿಷ್ಯಗುರು ಅಂತೆ ನಮ್ಮ ಭಾಷೆಯಲ್ಲಿ ಅವರಿಗೆ ನಮಗೆ ಅಂದರೆ ನಮಗೆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಶಿಕ್ಷಣವನ್ನು ನೀಡ್ತಿದ್ರು ಅಂತೇಳಿ ಈಗ ಯಾರು ತುಂಬ ಪ್ರಖ್ಯಾತಿಗೊಂಡಂಥ ಸನ್ಯಾಸಿಗಳು ಅವರ ಕೈಯಲ್ಲಿ ಕೆಲಸ ಮಾಡ್ತಿದ್ರು, ಅವರಿಗೆ ಸೇವೆ ಮಾಡ್ತಿದ್ರು. ಅಷ್ಟು ಒಳ್ಳೆ ರೀತಿಯ ಒಂದು ಸೇವಕ ಅವರು ಪ್ರಭುಪಾದಿಗೆ ತನು ಮನ ಧನಗಳಿಂದ ಸಹಕರಿಸಿ ಸೇವೆ ಮಾಡ್ತಿದ್ರು. ಅವರಿಗೆ ಅನಾರೋಗ್ಯದಾಗ ತುಂಬ ಅನಾರೋಗ್ಯವಾಗಿತ್ತು. ಕೊನೆಯ ಸಂದರ್ಭದಲ್ಲಿ ಅವ್ರಿಗೆ ಒಂದು ಚೂರು ಕೂಡ ಅದರ ಬಗ್ಗೆ ಚಿಂತನೆ ಇಲ್ಲ. ದೊಡ್ಡ ರೋಗ ಬಂದಿದೆ, ಸಾವಿಗೆ ಹತ್ತಿರವಾಗಿದ್ದರು. ಅಷ್ಟು ಬ್ಯುಸಿಯಲ್ಲಿ ಕೂಡ ಜಗನ್ನಾಥನಿಗೆ ರಥಯಾತ್ರೆ ಮಾಡೋದು, ಅದಕ್ಕೋಸ್ಕರ ಫೋನಲ್ಲಿ ಮಾತಾಡೋದು, ಅದಕ್ಕೆ ಬೇಕಾದ ಅರೇಂಜ್ಮೆಂಟ್ ಮಾಡೋದು, ಇದೇ ರೀತಿ ಹಾರ್ಡ್ ವರ್ಕ್ ಮಾಡ್ತಿದ್ರು. ಕೇವಲ ಒಂದು ದಿನಕ್ಕೆ ಒಂದು 3 ಗಂಟೆ ನಿದ್ರೆ ಮಾಡ್ತಿದ್ರು. ಉಳಿದ ಎಲ್ಲ ಜಗನ್ನಾಥನಿಗೆ ರಥಯಾತ್ರೆ ಜಗನ್ನಾಥನ ಸೇವೆಯಲ್ಲೇ ಅವರು ಕಾಲವನ್ನು ಕಳೀತಿದ್ರು. ಮೇ 1ನೇ ತಾರೀಕು 1977ರಲ್ಲಿ ಅವರು ಈ ದೇಶ ಈ ಒಂದು ಪ್ರಪಂಚದಿಂದ ಕಣ್ಮರೆಯಾಗಿದ್ದರು. ಹಾಗೆ ಅವರು ಈವನ್ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಲ್ಲಿ ಒಂದು ಬೋರ್ಡಲ್ಲಿ ಅಲ್ಲಿನ ಬೋರ್ಡ್ ಮೆಂಬರ್ ಒಬ್ಬಳು ಹೆಂಗಸಿದ್ಲು, ಅವಳು ಈ ರಥಯಾತ್ರೆ ಸಂದರ್ಭದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಿದ್ಲು. ಅವಳಿಗೊಂದು ಅಧಿಕಾರ ಗರ್ವದಿಂದ ಈ ಜಯಾನಂದರನ್ನು ತುಂಬ ಮೇಲೆ ಕೆಳಗೆ ಮಾಡ್ತಿದ್ಲು ಅವಳು. ಅವಳು ಕೂಡ ಬೇರೆ ಭಕ್ತರು ಹೋಗಿ ಅವಳ ಹತ್ರ ಪರ್ಮಿಷನ್ ಕೇಳಲಿಕ್ಕೆ ಅಂತ ಹೋದಾಗ ರಥಯಾತ್ರೆ ಮಾಡುವ ಮುಂಚೆ ಪರ್ಮಿಷನ್ ಎಲ್ಲ ತೊಗೊಳ್ಬೇಕಾಗ್ತದೆ ನಗರ ಪಾಲಿಕೆಯವರಿಂದೆಲ್ಲ. ಹಾಗೆ ಪರ್ಮಿಷನ್ ಎಲ್ಲ ತೊಗೊಳ್ಳುವಾಗ ಅವಳು ಕೇಳಿದ್ದು ಅವರಿಲ್ಲಿ ಜಯಾನಂದ ಅಂತ ಒಬ್ರು ಬರ್ತಿದ್ರು, ಅವ್ರು ಎಲ್ಲಿದ್ದಾರೆ ಅಂತೇಳಿ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ ಜಯಾನಂದ ಈ ದೇಶದಿಂದ ಕಣ್ಮರೆ ಆಗಿದ್ದಾರೆ, ನಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿದಾಗ ಅಂತ ಒಂದು ಏನು ಭೌತಿಕವಾಗಿ ಆ ಒಂದು ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರ ಗರ್ವದಿಂದ ಅಂತ ಇದ್ದ ಹೆಂಗಸು ಕೂಡ ಅಲ್ಲೇ ಕೂಗ್ತಾಳೆ. ಅಷ್ಟೊಂದು ಅವರಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ಎಷ್ಟು ಕೆಟ್ಟವರನ್ನು ಕೂಡ ಆಕರ್ಷಣೆ ಮಾಡ್ತಿದ್ದು. ಎಲ್ಲರೂ ಕೇಳ್ತಿದ್ದು, ಓ ಜಯಾನಂದ ಇದರಲ್ಲಿ ಇದ್ದಾನಂತ ಹೇಳಿದರೆ ಇದೊಂದು ಒಳ್ಳೆ ಸಂಸ್ಥೆ, ಯಾಕಂದರೆ ಅಷ್ಟು ಈ ಸಂಸ್ಥೆ ಜಯಾನಂದನನ್ನು ಹೇಗೆ ಮಾಡಿದೆ ಅಂತ ಹೇಳಿದ್ರೆ ಜಯಾನಂದನನ್ನು ಒಂದು ಕ್ಷಣ ನಮಗೆ ನೋಡೋದಿರಲಿಕ್ಕೆ ಆಗ್ತಾ ಇಲ್ಲ. ಜಯಾನಂದ ಬೇಕು ಅನ್ನಿಸ್ತಾ ಉಂಟು. ಎಲ್ಲರಿಗೊಂದು ಬೇಕಾದ ವ್ಯಕ್ತಿಯಾಗಿದ್ದರು. ಅಂಥ ಒಂದು ವ್ಯಕ್ತಿತ್ವ ಜಯಾನಂದರಲ್ಲಿ ಇತ್ತು. ಈಗ ನಾವು ಇದೇ ರಾಜ್ಪುರ ಜಗನ್ನಾಥ ಒಂದು ಮಂದಿರದ ಮುಂದುಗಡೆ ನಾವು ಅಂದರೆ ರೀಸೆಂಟಾಗಿ ಮಾಡಿದ್ದಾರೆ, ಅಷ್ಟೊಂದು ಸೇವೆ ಮಾಡಿದ್ದಾರೆ ಅವರು. ಅವ್ರದ್ದೊಂದು ಸಮಾಧಿಯನ್ನು, ಪುಷ್ಪ ಸಮಾಧಿಯನ್ನು ನಾವು ಅಲ್ಲಿ ನೋಡ್ಬೋದು, ರಾಜ್ಪುರ ಜಗನ್ನಾಥ ಮಂದಿರದ ಹತ್ತಿರದಲ್ಲಿ ಅವರ ಒಂದು ನೆನಪಿಗೋಸ್ಕರ. ಯಾಕಂದರೆ ಇವತ್ತು ಪ್ರಭುಪಾದ್ರ ಒಂದು ಮನಸ್ಸನ್ನು ಅವರು ಇದು ಮಾಡಿದ್ದಾರೆ, ಗೆದ್ದಿದ್ದಾರೆ. ಅಂಥ ಶ್ರೇಷ್ಠ ಭಕ್ತರು ಶೀಲ ಪ್ರಭುಪಾದವರ ಹೃದಯವನ್ನು ವಿನ್ ಮಾಡಿದ್ದಾರೆ. ಹಾಗೆ ಪ್ರಭುಪಾದ ತುಂಬ ಸಂತೋಷಪಟ್ಟರು. ಈಗ ನಮ್ಮ ರಥಯಾತ್ರೆಯಲ್ಲಿ ಏನೆಲ್ಲ ಫೆಸಿಲಿಟಿ ಉಂಟ, ಈ ರಥ ಮೇಲೆ ಕೆಳಗೆ ಹೋಗೋದು, ಜಗನ್ನಾಥನ ಕೂತ್ಕೊಳ್ಳಿಸ್ಕೆ ಈ ರೀತಿ ಒಂದು ಸಿಂಹಾಸನ ಮಾಡಬೇಕು, ಮತ್ತು ಅದರ ಮೇಲೆಗೆ ಈ ಥರ ಮಾಡಬೇಕು, ಇದೆಲ್ಲ ನಮಗೆ ಹೇಳಿಕೊಟ್ಟವರು ಜಯಾನಂದ ಅವರು. ಅದಕ್ಕೆ ಪ್ರಭುಪಾದವರು ಅವರು ಈ ಶರೀರ ಬಿಟ್ಟು ಹೋದಾಗ ಪ್ರಭುಪಾದವರು ಹೇಳಿದ್ದಾರೆ ತನ್ನೊಂದು ಕಾಗದದಲ್ಲಿ, ಅವರು ನೇರವಾಗಿ ಗೋಲೋಕ ಬೃಂದಾವನದಲ್ಲಿ ಹೋಗಿದ್ದಾರೆ, ಅವರು ಕೃಷ್ಣನ ಒಂದು ಲೋಕನ ತಲುಪಿದ್ದಾರೆ, ಇದರಲ್ಲಿ ಯಾವುದೇ ಸಂಶಯ ಏನಿಲ್ಲ ಅಂತೇಳಿ. ಜಯಾನಂದ ಪ್ರಭುಗಳಿಗೆ ಜಯವಾಗಲಿ ಅಂತೇಳಿ ಅವರಿಗೊಂದು ಜಯಕಾರವನ್ನು ಹಾಕಿ ಈ ದಿನ ನಾವು ಅವರನ್ನೊಮ್ಮೆ ಸ್ಮರಿಸಬೇಕು. ಯಾಕಂದರೆ ಅಷ್ಟೊಂದು ಪ್ರಭುಪಾದರಿಗೆ ಸೇವೆ ಮಾಡಿದ್ದಾರೆ, ಪ್ರಭುಪಾದರ ಹೃದಯವನ್ನು ಗೆದ್ದಿದ್ದಾರೆ. ಪ್ರಭುಪಾದ ಮಾತು ಮಾತಿಗೂ ಜಯಾನಂದ ಜಯಾನಂದ ಅಂತೇಳಿ ಕರೆಯುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅವರು ಒಂದು ರೋಗದಿಂದ ನರಳುವಾಗ ಅವರಿಗೆ ಸಿಕ್ಕಿದ ಹಣವನ್ನು ಕೂಡ ಅವರು ದೇವಸ್ಥಾನಕ್ಕೆ ರಥಯಾತ್ರೆಗೆ ಅಂತೇಳಿ ಕೊಡ್ತಾಯಿದ್ರು, ಅದನ್ನು ಕೂಡ ರಥಯಾತ್ರೆಗೆ ಭಗವಂತನಿಗೆ ಅಂತೇಳಿ ಅರ್ಪಿಸಿದ್ದಾರೆ. ಅಂಥ ಒಂದು ಶ್ರೇಷ್ಠ ವ್ಯಕ್ತಿ ಪ್ರಭುಪಾದೆ ಆರ್ಡರ್ ಮಾಡಿದ್ದಾರೆ, ಆಜ್ಞಾಪಿಸಿದ್ದಾರೆ ಎಲ್ಲರಿಗೂ, ಎಲ್ಲ ಭಕ್ತರಿಗೂ ಕೂಡ. ಅವರು ಯಾವತ್ತು ಜಗನ್ನಾಥನೊಂದು ರಥಯಾತ್ರೆ ಸಂದರ್ಭದಲ್ಲಿ ಅವರ ಒಂದು ಭಾವಚಿತ್ರವನ್ನು, ಅವರ ಫೋಟೋವನ್ನು ರಥದ ಮುಂದೆ ಹೇಗಾದರೂ ಮಾಡಿ ಇರುವಂತೆ ಒಂದು ಅವರು ಹೇಳಿದ್ದಾರೆ. ಜಯಾನಂದ ಲುಕ್ಸ್ ಲೈಕ್ ಶ್ರೀ ಚೈತನ್ಯ ಮಹಾಪ್ರಭು. ಯೆಸ್, ಯು ಆರ್ ಸ್ಟಾಲ್ ಅಂಡ್ ಟೌಟ್ ಅಂಡ್ ಸ್ಟ್ರಾಂಗ್ ಚೈತನ್ಯ ಮಹಾಪ್ರಭು. ಈ ರೀತಿಯಾಗಿ ಪ್ರಭುಪಾದರ ಒಂದು ಅನುಗ್ರಹಕ್ಕೆ ಪಾತ್ರರಾದಂತಹ ವಿಶೇಷವಾದ ವ್ಯಕ್ತಿ ಇವತ್ತು ಕೃಷ್ಣನ ಬಳಿಯಲ್ಲಿ ಗೋಲೋಕ ಬೃಂದಾವನದಲ್ಲಿ ಇದ್ದಾರೆ ಅಂತೇಳಿ ಪ್ರಭುಪಾದವರು ಹೇಳಿದ ಮೇಲೆ ಆ ವಿಷಯದಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಪ್ರಭುಪಾದರ ಪ್ರಿಯವಾದ ವ್ಯಕ್ತಿ. ಸೊ ಅಂಥ ಒಂದು ವ್ಯಕ್ತಿಗಳು ಮಾಡಿದಂತಹ ಚಟುವಟಿಕೆಗಳು, ಅವರ ಒಂದು ಕೆಲಸ ಕಾರ್ಯಗಳು ನಿಜವಾಗಿ ನಾವು ನೆನಪಿಸಿಕೊಳ್ಳುವಂಥದ್ದು. ನೋಡಿ, ಜಗನ್ನಾಥ ಮರೀಲಿಲ್ಲ ನೋಡಿ, ಯಾವುದೋ ಅವರು ಕಲ್ತಂಥ ಮೆಕ್ಯಾನಿಕಲ್ ಇಂಜಿನಿಯರನ್ನು ಅವರು ಯೂಸ್ ಮಾಡಿದ್ದಾರೆ ಜಗನ್ನಾಥನ ರಥಯಾತ್ರೆ ಮಾಡಲಿಕ್ಕೋಸ್ಕರ.
ಈಗಲೂ ಕೂಡ ಜಗನ್ನಾಥನ ರಥೆಯಲ್ಲಿ ಕೂತ್ಕೊಳ್ಬೇಕಾದ್ರೆ, ಇಸ್ಕೋನ್ ಯಾವುದೇ ಮಂದಿರದಲ್ಲಿ ರಥ ಹತ್ರ ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಅವರ ಫೋಟೋವನ್ನು ಮುಂದೆ ಹಾಕಿರ್ತಾರೆ, ರಥದ ಮುಂದೆ ಅವರ ಫೋಟೋ ಇರ್ತದೆ. ಹಾಗೆ ಈ ವಿಚಾರವನ್ನು ಹೇಳಿ ಇವತ್ತಿನ ಒಂದು ಪ್ರವಚನವನ್ನು ನಾವು ಮುಕ್ತಾಯ ಮಾಡೋಣ. ಜಗನ್ನಾಥ ಬಲದೇವ ಸುಭದ್ರ ಮಹಾರಾಣಿ ಕೀ ಜಯ್, ರಾಜ್ಪುರ ಜಗನ್ನಾಥ ಕೀ ಜಯ್, ಗಿರಿರಾಜ ಮಹಾರಾಜ ಕೀ ಜಯ್, ಜಯನಂದ ಪ್ರಭು ಕೀ ಜಯ್, ಪ್ರಭುಪಾದ ಕೀ ಜಯ್. Krishna Krishna Hare Hare, Hare Rama Hare Rama, Rama Rama Hare Hare. Hare Krishna Hare Krishna 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 Hare Hare, Hare Rama Hare Rama 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 Hare Hare. Hare Rama Hare Rama 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 Hare Hare.
Hare Krishna, Hare Krishna. Hare Krishna.